ಅಣ್ಣ ಈ ವರ್ಷ ಎಲ್ಲೆಲ್ಲಿ ಜಾತ್ರೆಗೆ ಹೋಗಿದ್ರಿ ಅಣ್ಣ? ಈ ವರ್ಷ ಮುಡ್ತಾರೆ ಹೋಗಿದ್ದೀನಿ, ನಮ್ಮ ಸಪ್ನಾಮ್ ದೇವಸ್ಥಾನಕ್ಕೆ ಹೋಗಿ ಬಂದೆ, ಸಿ ಹಳ್ಳಿಗೆ ಬರ್ತೀನಿ. ಎಲ್ಲಿ ಜಾತ್ರೆಗಳು ಓಡಾಡೋಕ್ಕಾಗಿಲ್ಲ, ಕಾರಣ ನಿಮಗೆ ಗೊತ್ತಿರ್ಬೋದು, ವಿಪರೀತ ಜನ. ಆಮೇಲೆ ಏನೋ ಈ ಸತಿ ಜಾತ್ರೆಗಳು ಚೆನ್ನಾಗಾಗವೆ ಎಲ್ಲ ಕಡೆ. ಆಮೇಲೆ ಕೆಲವೊಂದು ವಿಡಿಯೋ ಮಾಡೋರ್ಕ ನಂದೊಂದು ಸಲಹೆ ಅನ್ನೋದಕ್ಕನ ಅದು ಬೇಕೇ ಬೇಕು ವಿಡಿಯೋ ಮಾಡೋರು ಎಲ್ರಿಗೂ. ಏನು ಅಂತಂದರೆ, ಮೊನ್ನೆ ಬೇಬಿನಲ್ಲಿ ನಮ್ಮ ಸಿ ಎಸ್ ಪುಟ್ರಾಜ್ ಅಣ್ಣವ್ರದ್ದು ವಿಡಿಯೋ ಮಾಡೋವ್ನೇ ಹೆಸರು ಯಾವುದೋ ಚಾನಲ್ಲು ಬಂಡೂರು ಏನೋ ಐತೆ, ಅಲ್ಲಿ ಓರಿದು ಮಾಹಿತಿ ಕೊಡೋದೇ ಸುಳ್ಳು ತಪ್ಪು ಮಾಹಿತಿ ಕೊಟ್ಟವ್ರೆ. ಯಾಕೆ ಹೇಳ್ತಾ ಇದ್ದೀನಿ ಇದಂದರೆ, ನಾನು ಯಾರ ಮನೆಯಾಗ ಯಾವ ದನ ಐತೆ ಯಾವುದು ಅಂತ, ಯಾಕಂದರೆ ಸಿ ಆರ್ ಸೆವೆನ್ಕ ಏಕಲವ್ಯನ ಮಗನು ಫಸ್ಟ್ ಮಗನ ಕೊಟ್ಟೆ ನಾನು ಸಿ ಎಸ್ ಪುಟ್ರಾಜಣ್ಣಕ್ಕ ಕೊಟ್ಟವಾಗ ಅದ್ರ ತಾಯಿ ಅವ್ರ ಮನೆಯಲ್ಲಿ ಇತ್ತು. ಅದು ಪಲಕ್ ಬಂದವಾಗ ನಾನೇ ಖುದ್ದಾಗಿ ಸಿ ಎಸ್ ಪುಟ್ರಾಜಣ್ಣ ಮಗ ಮೊಮ್ಮಗನಿಗೆ ಫೋನ್ ಹಾಕಿ ಸಿ ಆರ್ ಸೆವೆನ್ ಕಳಿಸಿ ಫಲ ಆಗಿ ಕರ್ ಹಾಕಿರೋದು. ಅದು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹಾಕೋಕೆ ಕೃಷ್ಣ ಅಂತ ಹಾಕ್ಬಿಟ್ಟವ್ನೆ ಅವ್ನು, ಯಾವನ ವಿಡಿಯೋ ಮಾಡಿರೋ ಹುಡುಗನು. ನೋಡಪ್ಪ ದಯವಿಟ್ಟು ತಪ್ಪು ಸಂದೇಶ ಕೊಡಬೇಡ್ರಿ, ಕಷ್ಟ ಬಿದ್ದು ಓರಿ ಸಾಕಿರೋನ್ ಯಾರೋ, ಕಷ್ಟ ಬಿದ್ದ ಹಸ ಸಾಕಿರೋನ್ ಯಾರೋ, ನೀನು ಹೋಗಿದ್ಯಾ ಒಂದು ವಿಡಿಯೋ ಮಾಡಿದ್ಯಾ, ಇನ್ಫಾರ್ಮೇಶನ್ ಕರೆಕ್ಟಾಗಿ ಗೊತ್ತಿದ್ರೆ ಹಾಕು, ನಮ್ಗೇನಿಲ್ಲ. ಏಕಲವ್ಯನ ಮಗ ಮತ್ತೆ ಸಿ ಕೃಷ್ಣನ ಮಗ ಅಂತ ಹಾಕ್ಬಿಟ್ಟವ್ನೆ, ತಪ್ಪು ಮಾಹಿತಿ ಅದು. ಅದು ಬಂದ್ಬಿಟ್ಟು ಸಿ ಆರ್ ಸೆವೆನ್ದು, ಬೇಕಾಗಿದ್ರೆ ನೀನು ಓನರ್ನು ಕೇಳ್ಕೊ. ನನಗೆ ಅದು ನೋಡ್ಬಿಟ್ಟು ಭಾಳ ಬೇಜಾರಾಯಿತು, ನಾನು ಪುಟ್ರಾಜಣ್ಣ ಮೊಮ್ಮಗನ ಫೋನ್ ಹಾಕಿದೆ, ಏನಪ್ಪ ಹಿಂಗೆ ಹಾಕ್ಬಿಡವ್ನೆ ಅವ್ನು ಯಾರು ಅಂತ. ಅಣ್ಣ ಅದು ಚಾನಲ್ ಹೆಸರು ಹೇಳು, ಚಾನಲ್ ಹೆಸರು ಹೇಳು ಅಂತಂದ ನಾನು ಮಂಡಿದವ್ರಿಗೆ ಹೇಳಿದ್ದೆ. ಅದೇನೇನೆ ಅಲ್ಲಿ ಯಾಕಂತಂದರೆ ಅವರೆಲ್ಲ ನಮ್ಗೆ ಭಾಳ ಗೌರವ, ಪುಟ್ರಾಜಣ್ಣ ಇರ್ಬೋದು ನಾವೆಲ್ಲ ಭಾರಿ ಆತ್ಮೀಯರು. ಅದಕ್ಕೆ ಅವ್ರ ಮೊಮ್ಮಗನು ಇಲ್ಲ, ಅಲ್ಲಿ ಆಳುಗಳು ಯಾರಿದ್ರು ಯಾರಿಲ್ಲೋ, ನೀವು ಇನ್ಫಾರ್ಮೇಶನ್ ಕರೆಕ್ಟಾಗಿ ವಿಡಿಯೋ ಮಾಡೋರು ಕೇಳಿ, ಈ ಕರ ಯಾವ್ದು ಈ ಓರಿ ಯಾವ್ದು ಅಂತ ಕೇಳ್ಬಿಟ್ಟು ಹಾಕಪ್ಪ, ತಪ್ಪು ಸಂದೇಶ, ನೀನು ವಿಡಿಯೋನ ಎತ್ತಬೇಕಾಗುತ್ತೆ ಅದು. ನೀನು ಯಾಕಂತಂದರೆ ನೀನು ವಿಡಿಯೋ ಮಾಡೋಕ್ಕೆ ಹೋಗಿದ್ದೀಯಾ, ಕರೆಕ್ಟಾಗಿ ಹಾಕು. ಕಷ್ಟ ಬಿದ್ದು 9 ತಿಂಗಳು ದಿಂದದಿಂದ ಅದನ್ನು ಓರಿಗೆ ಬಿಡಿಸಿ ಕರ ಹಾಕ್ಸಿರೋದು. ಅವ್ರ ಅಪ್ಪನ ಹೆಂಗೈತೆ ಹಂಗೆ ಹಚ್ಚಿ ಹೊಡೆದಂಗೆ ಹುಟ್ಟಿರೋದು ಅದು, ಸಿ ಆರ್ ಸೆವೆನ್ ಕೃಷ್ಣನ ರೊನಾಲ್ಡೋ. ಅರ್ಥ ಆಯ್ತಾ? ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ, ಮಾಹಿತಿಗಳು ಹೇಳ್ತೀನಿ. ಬೇಕಾಗಿದ್ರೆ ಬಾ ನನ್ನ ಮನೆ ಹತ್ರಕ್ಕೂ ವಿಡಿಯೋ ಮಾಡಿಯಾ ನೀನು. ಯಾವ್ದು ಅವ್ನ ಚಾನಲ್ ಹೆಸರಣ್ಣ? ಹಳ್ಳಿಕರ್ ಮಾಧ್ಯಮ. ಹಳ್ಳಿಕರ್ ಮಾಧ್ಯಮ, ಆಮೇಲೆ ವಿಶಾಲ್ ಏನು ಬಂಡೂರು ವಿಶಾಲ್ ಏನೋ ಅಂತ. ದಯವಿಟ್ಟು ವಿಡಿಯೋ ಗಮನಿಸಿದ್ರಪ್ಪ, ಇಮ್ಮಿಡಿಯೇಟು ತಪ್ಪಾಯಿತು, ನಾನು ಆ ವಿಡಿಯೋನಲ್ಲಿ ನಾನು ಕೊಟ್ಟಿರೋ ಮಾಹಿತಿ ತಪ್ಪು ಅಂತ ಹೇಳಿಬಿಟ್ಟು ನೀನು ಇಮ್ಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡಬೇಕು. ಹುಟ್ಟಿಸಿರ್ತಕ್ಕಂಥ ತಂದೆ ಸಿ ಆರ್ ಸೆವೆನ್ ಇದರಲ್ಲೈತೆ, ಕನಕಪುರದ ಹತ್ರ. ತಾಯಿ ಬಂದ್ಬಿಟ್ಟು ಸಿ ಪುಟ್ರಾಜಣ್ಣ ಮನೆಯಲ್ಲೈತೆ, ಇಲ್ಲ ಅವ್ರ ಮನೆಯವ್ರು ಯಾರಾದ್ರೂ ಕೊಟ್ಟವ್ರ ಇನ್ಫಾರ್ಮೇಶನ್ ನಿನ್ಕ ಹೇಳು, ತಪ್ಪು ಮಾಹಿತಿಗಳು ಯಾಕೆ ಕೊಡ್ತೀರಾ, ಇಲ್ಲ ಏನಾನ ಸಮಥಿಂಗ್ ತಗೊಂಡು ಏನಾನ ವಿಡಿಯೋ ಮಾಡಕ್ಕೆ ಬರೋರ ನೀವು, ಬೇಜಾರಾಗ್ತದ ಇಲ್ಲಣ್ಣ? ಒಂದೂವರೆ ವರ್ಷ ಕಷ್ಟ ಬಿದ್ದು ಅಸಾನ್ಸ್ ಹಾಕಿ ಓರಿ ನಾವು ಅದನ್ನ ಬೀಜ ಹೊಡೆದಾಕ್ಬಿಡೋರು, ಆ ಓರಿನ ಉಳಿಸಿ ಇವತ್ತು ಲಕ್ಷಾಂತರ ಕರುಗಳಿಗೆ ತಂದೆ ಆಗಿರ್ತಕ್ಕಂಥ ಓರಿ ಹೆಸರು ಹೇಳಕ್ ನಿನಗೆ ಬರೀಲ್ಲ ಅಂದವಾಗ ನೀನು ಅದನ್ನ ಯಾಕೆ ಮಾಡ್ತೀಯ ವಿಡಿಯೋ? ಹಾ, ತಪ್ಪು ಮಾಹಿತಿ ಕೊಡಕ್ಕೆ ಯಾಕೆ ಮಾಡ್ತೀಯ ನೀನು? ತಪ್ಪು, ಭಾಳ ತಪ್ಪು ಇದು. ಯಾಕೆ ಇವತ್ತು ನಾನು ಇರೋದಿದ್ದಂಗೆ ಹೇಳ, ಇವತ್ತು ಜನ ಮೆಚ್ತಾವ್ರೆ ಇರೋದೇ ಹೇಳೋಣ, ಇರೋದೇ ಮಾಡೋಣ ಅಲ್ವಾ? ಪುಟ್ರಾಜಣ್ಣ ಮೊಮ್ಮಗನ ಹೇಳಿದ್ನ, ಇಲ್ಲ ಪುಟ್ರಾಜಣ್ಣ ಮನೆಗೆ ಕೆಲಸದವ್ರು ಯಾರಾದ್ರೂ ಹೇಳಿದ್ರೆ ಇದು ಕೃಷ್ಣ ಮಗನ ಅಂತ ಅಂದ್ಬಿಟ್ಟು ಯಾಕೆ ಈ ತಪ್ಪು ಮಾಹಿತಿ ಕೊಡ್ತಾ ಇದೀಯ ನೀನು? ವಿಶಾಲ್, ಎಷ್ಟು ಏಜ್ ನಿನ್ಕ? ತಪ್ಪು ಮಾಹಿತಿಗಳು ಕೊಡಬೇಡ, ತಪ್ಪು ಮಾಹಿತಿಗಳು ಕೊಡೋದು ಎಲ್ಲ ನಿಮ್ಮದು ಕರ್ತವ್ಯ ಇರೋದ್ರನ್ನ. ಏನಣ್ಣ ಇವಾಗ ನಮ್ಮ ಹತ್ರಕ್ಕೆ ಬರ್ತಾರೆ ಎಷ್ಟು ಜನ ಬರೋದಪ್ಪ ನನ್ನ ಹತ್ರಕ್ಕೆ ವಿಡಿಯೋ ಮಾಡೋರು? ಯಾರನ್ನ ಕೇಳ್ತೀರಾ ನೀವು? ನಮ್ಮ ಮನೆಗಿರೋ ಆಳ್ನ ಕೇಳ್ಬಿಟ್ಟು ಹಾಕೊಂಡು ಹೋಗ್ತೀರಾ ವಿಡಿಯೋ ಅದನ್ನ? ಇಲ್ಲ. ಹೌದಾ? ಇಲ್ಲ, ಅದ್ರ ದಣಿ ಗಣಿ ಅನ್ನೋನ್ ಇರ್ತಾನೆ, ಅವ್ನು ಗೊತ್ತಿರ್ತದೆ ಅದ್ರ ಬೆಲೆ ಎಷ್ಟು, ಅದ್ರ ಬಣ್ಣ ಏನೋ, ಅದ್ರ ಇದೇನೋ, ಅದ್ರ ಆಕಾರ ಏನೋ, ಅದ್ರ ವಿಚಾರ ಏನಂತ ಅಲ್ವಾ? ಆ ಪುಟ್ರಾಜಣ್ಣ ಮೊಮ್ಮಗನ್ ಮಾತಾಡ್ಸ್ಬಿಟ್ಟಿದ್ರೆ ಚೆನ್ನಾಗಿ ಮಾತಾಡಿರೋನು ಅವನು, ಅವನ್ಗೆ ಅಷ್ಟು ನಾಲೆಡ್ಜ್ ಐತೆ ದನ ಕರ ಅನ್ನೋದ್ರ ಬಗ್ಗೆ. ಅರ್ಥ ಆಯ್ತಾ? ನೀವು ಯಾರೇ ಆಗಲಿ ಇನ್ಫಾರ್ಮೇಶನ್ ಕೊಡೋರು ಕರೆಕ್ಟಾಗಿ ನ್ಯಾರವಾಗಿ ಕೊಡ್ರಿ. ಕೃಷ್ಣನ ರೊನಾಲ್ಡೋ ಅನ್ನೋದ್ರನ್ನು ಕೃಷ್ಣ ಅಂತ ಕೊಟ್ಟಿದ್ಯಾ ಅಂತಂದ್ರೆ ನೀನು ಏನು ಹೇಳ್ಬೇಕು ನಿನ್ನ? ಆ, ಏನು ಓದಿರೋದು ನಿನ್ನ? ದಯವಿಟ್ಟು ಕಮೆಂಟ್ ಮುಖಾಂತರ ಎಲ್ಲರೂ ತಿಳಿಸಿ, ಈ ತಪ್ಪನ್ನ ಇನ್ನೊಂದು ಮುಂದಿನ ಬಾರಿ ಇದಾಗಬಾರ್ದು. ಕ್ರಿಸ್ಟಿಯಾನೋ ರೊನಾಲ್ಡೋನೋ ಕೃಷ್ಣ ಮಾಡಿಕ್ಕವನೇ ನೋಡ್ರಿ ಇವನು, ಇವನ್ಯಾರೋ ವಿಡಿಯೋ ಮಾಡಕ್ಕೆ ಹೋಗಿ. ಹಾ, ಭಾಳ ಬೇಜಾರಾಗ್ತದಣ್ಣ. ವರ್ಷ ನಿಂಕ ವರ್ಷಕ್ಕೆ ಕರಾಸ್ ಹಾಕಿ ಅಸಾನ್ ಪಾಲಕ್ ಬಿಡಿಸಿ ಕರ ಹಾಕ್ಸಿದ್ ಪುಣ್ಯಾತ್ಮರು ಎಲ್ಲ ಮೂಲೆಕಾಗೋದ್ರು. ಇದ್ಯಾವ್ದು ಕಡ್ಡಿಗಳು ಪಡ್ಡಿಗಳು ಪರ್ಕಿಗಳು ಅನ್ಕೊಂಡು ಬಂದವನ್ ತಕೊಂಬಂದು ಹೈಲೈಟ್ ಮಾಡ್ತಾವ್ನೆ ಅವ್ನು ಯಾರ? ಹಾ, ತಪ್ಪಲ್ಲ ಇದು? ತಪ್ಪು ತಾನೆ? ಕಷ್ಟ ಬಿದ್ದು ಶ್ರಮ ತಕೊಂಡು ಹೆಸರು ತಕೊಂಡ್ಲಿ, ಯಾರಿಗೇನು ಅಡ್ಡ ಇಲ್ಲ.